ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ. ನಮಸ್ಕಾರ ವೀಕ್ಷಕರೇ. ಪ್ರತಿಯೊಬ್ಬರ ಜೀವನದಲ್ಲೂ ಅವರ ಹೆಸರು ಬಹಳಷ್ಟು ಮಹತ್ವಪೂರ್ಣವಾದ ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಯಾಕೆ ಅಂತಂದರೆ, ಒಬ್ಬರ ಹೆಸರು ಶುರುವಾಗುವ ಅಕ್ಷರ ಅವರ ಸ್ವಭಾವ ಮತ್ತು ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ಹಾಗೆ ಒಬ್ಬರ ಹೆಸರು ಅವರ ಜೀವನದಲ್ಲಿ ಆಗ್ತಕ್ಕಂಥ ಏರುಪೇರುಗಳನ್ನು ಸಹ ಸೂಚಿಸುತ್ತೆ. ನಮ್ಮ ಹೆಸರಿನ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾದ ಹಲವಾರು ಅಂಶಗಳು ಇದೆಯೇ ಇರುತ್ತೆ. ಬನ್ನಿ, ನಾವು ಈ ವಿಡಿಯೋದಲ್ಲಿ ಎ ಅಥವಾ ಆ ಅಕ್ಷರದಿಂದ ಶುರುವಾಗುವ ವ್ಯಕ್ತಿಗಳ ಸ್ವಭಾವ, ಅವರ ಲವ್ ಲೈಫ್, ಉದ್ಯೋಗ, ಅವರ ಶಿಕ್ಷಣ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎ ಅಕ್ಷರದವರ ಸ್ವಭಾವ ಹೇಗಿರುತ್ತೆ, ಅವರ ಲವ್ ಲೈಫ್ ಹೇಗಿರುತ್ತೆ, 2019 ಅವರ ರಾಶಿಫಲ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎ ಅಕ್ಷರದವರ ಸ್ವಭಾವ. ಎ ಅಕ್ಷರದ ಹೆಸರಿರುವ ವ್ಯಕ್ತಿಗಳು ಬಹಳಷ್ಟು ಧೈರ್ಯಶಾಲಿಗಳು ಮತ್ತು ನಿಷ್ಠಾವಂತರು. ಅವರು ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಅದನ್ನು ಕಷ್ಟಪಟ್ಟು ನಿಷ್ಠೆಯಿಂದ ಮಾಡಿ ಮುಗಿಸ್ತಾರೆ. ಮತ್ತು ಇವರ ಇನ್ನೊಂದು ಸ್ವಭಾವ ಏನು ಅಂತಂದರೆ, ಅವರು ಬಹಳಷ್ಟು ಕೇರಿಂಗ್ ಅಂತಲೇ ಹೇಳ್ಬೋದು. ಅವರು ಒಬ್ಬರು ವ್ಯಕ್ತಿಯನ್ನು ಅವರ ಜವಾಬ್ದಾರಿಗೆ ಬಿಟ್ಟು ಹೋದರೆ ಅವರು ಬಹಳಷ್ಟು ಸುರಕ್ಷತೆಯಿಂದ ಆ ವ್ಯಕ್ತಿಯನ್ನು ನೋಡ್ಕೊಳ್ತಾರೆ. ಅದರ ಜೊತೆಗೆ ಅವರಿಗೆ ಒಂದು ಏನಾದರೂ ಒಂದು ಕೆಲಸ ಒಪ್ಪಿಸಿದರೆ ಅದನ್ನು ಶ್ರದ್ಧೆಯಿಂದ ಮಾಡಿ ಮುಗಿಸ್ತಾರೆ. ಇನ್ನು ಈ ವ್ಯಕ್ತಿಗಳಿಗೆ ಸ್ವಲ್ಪ ಕೋಪ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಕೋಪ ಬಂದ ಸಮಯದಲ್ಲಿ ಅವರನ್ನು ಯಾರೂ ಸಹ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ತಮ್ಮಷ್ಟಕ್ಕೆ ತಾವೇ ಸಮಾಧಾನ ಹೊಂದಿದ ನಂತರ ಅವರನ್ನು ನಾವು ಅರ್ಥ ಮಾಡ್ಕೊಬೋದು ಅಷ್ಟೇ. ಅಕ್ಷರದ ವ್ಯಕ್ತಿಗಳ ಶಿಕ್ಷಣ. ಎ ಅಕ್ಷರದ ವ್ಯಕ್ತಿಗಳ ಶಿಕ್ಷಣ ಬಹಳಷ್ಟು ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನೀವು ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ನೆಲ್ಲ ತೊಗೊತಾ ಇದ್ದೀರ ಅಂತಂದರೆ ಈ ವರ್ಷ ಬಹಳಷ್ಟು ಪ್ರಶಸ್ತವಾಗಿದೆ. ಯಾಕೆ ಅಂತಂದರೆ, ನೀವು ಈ ವರ್ಷ ನಿಮಗೆ ಓದೋದಕ್ಕೆ ಬಹಳಷ್ಟು ಪ್ರಶಸ್ತವಾದ ಸ್ಥಳಗಳು ನಿಮಗೆ ದೊರೆಯಲಿದ್ದಾವೆ. ನಿಮಗೆ ಕಾನ್ಸಂಟ್ರೇಷನ್ ಸಹ ಹೆಚ್ಚಾಗಿ ಬಹಳಷ್ಟು ಆಸಕ್ತಿಯಿಂದ ಆ ವಿಷಯಗಳನ್ನು ಓದಿ ಅರ್ಥೈಸಿಕೊಂಡು ಎಕ್ಸಾಮನ್ನು ಚೆನ್ನಾಗಿ ಮಾಡ್ತೀರಾ ಅನ್ನೋ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಿರುತ್ತೆ. ನೀವೇನಾದರೂ ವಿದೇಶದಲ್ಲಿ ನಿಮ್ಮ ಉದ್ಯೋಗ ಮಾಡಬೇಕು ಅಂತ ಇದ್ದರೂ ಸಹ ವಿದೇಶದಲ್ಲಿ ಒಳ್ಳೆಯ ಕಾಲೇಜ್ಗಳಲ್ಲಿ ನಿಮಗೆ ಸೀಟ್ಗಳು ಸಹ ದೊರಕುವಂಥ ಚಾನ್ಸಸ್. ಇನ್ನು ಬ್ಯಾಂಕ್ಗಳಲ್ಲಿ ಎಕ್ಸಾಮ್ಸ್ ತೊಗೊತಾ ಇದ್ದೀರಾ ಅಂತಂದರೆ ಇದು ಸಹ ನಿಮಗೆ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಓದುವ ವಾತಾವರಣ ನಿಮಗೆ ದೊರೆಯಲಿದೆ. ಪ್ರೇಮ ವಿಚಾರ ಮತ್ತು ಸಂಸಾರ ವಿಚಾರ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಎ ಅಕ್ಷರದವರ ಲವ್ ಲೈಫ್ ಬಹಳಷ್ಟು ಸುಂದರವಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ನೀವು ಇದುವರೆಗೂ ಯಾರಾದರೂ ಪ್ರಪೋಸ್ ಮಾಡಿಲ್ಲ ಅಂತ ಅಂದ್ಕೊಂಡ್ರೆ ಈ ವರ್ಷ ನಿಮಗೆ ಲವ್ ಪ್ರಪೋಸ್ ಮಾಡೋದಕ್ಕೆ ಬಹಳಷ್ಟು ಅವಕಾಶಗಳಿದ್ದಾವೆ. ಅದೇ ರೀತಿ ನೀವು ಪ್ರಪೋಸ್ ಮಾಡಿದ್ರೆ ಅವರು ಸಹ ನಿಮ್ಮನ್ನ ಒಪ್ಕೊತಾರೆ, ಮತ್ತು ಅವ್ರು ಪ್ರಪೋಸ್ ಮಾಡಿದ್ರೆ ನೀವು ಮರೆಯದೆ ಮಿಸ್ ಮಾಡದೆ ಒಪ್ಕೊಳ್ಳಿ. ಯಾಕೆ ಅಂತಂದರೆ, ನಿಮಗೆ ಈ ವರ್ಷ ಬಹಳಷ್ಟು ಒಳ್ಳೆಯ ಜೀವನ ಸಾಥಿ ಸಿಗೋ ಅದೃಷ್ಟಗಳು ತುಂಬ ಇದೆ. ಹಾಗೆ ನಿಮಗೆ ಒಳ್ಳೆ ಒಳ್ಳೆಯ ಕಡೆಯಿಂದ ಸಂಬಂಧಗಳು ಹುಡುಕೊಂಡು ಬರ್ತಾ ಇರುತ್ತೆ. ಯಾರಾದರೂ ಮದುವೆ ಆಗದ ವ್ಯಕ್ತಿಗಳಿದ್ದೀರಾ ಅಂತಂದರೆ ನಿಮಗಂತೂ ಬಹಳಷ್ಟು ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಹಲವಾರು ಕಡೆಗಳಿಂದ ಉತ್ತಮ ಉತ್ತಮವಾದ ಸಂಬಂಧಗಳು ನಿಮ್ಮ ಮದುವೆ ವಿಚಾರದಲ್ಲಿ ಬರಲಿದ್ದಾವೆ. ಇನ್ನು ನೀವು ವಿವಾಹವಾಗಿದ್ದರೆ ನಿಮ್ಮದು ಸಹ ಬಹಳಷ್ಟು ಉತ್ತಮ ಜೀವನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಪತಿ ಪತ್ನಿಯರ ನಡುವೆ ಸಂಬಂಧ ಬಹಳಷ್ಟು ಹೆಚ್ಚಾಗಿ ಪ್ರೀತಿಯಿಂದ ನೀವು ಜೀವನ ಮಾಡ್ತೀರ. ಮತ್ತು ಗುಡ್ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು, ಮಗುವಿನ ಆಗಮನ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರಿಂದ ಮನೆಯಲ್ಲಿ ಸಂತೋಷ ಹೆಚ್ಚಾಗಿ ಕುಟುಂಬದವರೊಂದಿಗೆ ಅತಿ ಹೆಚ್ಚು ಪ್ರೀತಿ ನಿಮಗೆ ದೊರೆಯಲಿದೆ. ಉದ್ಯೋಗ ವಿಚಾರ ಮತ್ತು ಆರ್ಥಿಕ ವಿಚಾರಕ್ಕೆ ಬಂತು ಅಂತಂದರೆ, ಈ ವರ್ಷ ನಿಮಗೆ ಸ್ವಲ್ಪ ಉದ್ಯೋಗದಲ್ಲಿ ಏರಿಕೆ ಆಗೋ ಸಂಭವ ಜಾಸ್ತಿ ಇದೆ. ಪ್ರಮೋಷನ್ ಆಗಿರ್ಬೋದು ಅಥವಾ ಸ್ಯಾಲರಿಯಲ್ಲಿ ಹೈಕ್ ಮಾಡೋದಿರ್ಬೋದು. ಇನ್ನು ನೀವು ವ್ಯವಸಾಯವಂತರಾಗಿದ್ದರೆ ನಿಮ್ಮ ವ್ಯವಸಾಯದಲ್ಲಿ ಲಾಭ ದೊರೆಯುವ ಎಲ್ಲ ರೀತಿಯ ಲಕ್ಷಣಗಳು ಕಾಯ್ತಾ ಇದ್ದಾವೆ. ಇನ್ನು ನೀವು ಸ್ವಲ್ಪ ಸಂಯಮದಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕು ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ, ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಆತುರಾತುರವಾಗಿ ಮಾಡಿ ಅದನ್ನು ನಷ್ಟ ಮಾಡ್ಕೊಳ್ಳೋದಿಂದ ಬಹಳಷ್ಟು ನಷ್ಟ ಆಗುತ್ತೆ. ಆದ್ದರಿಂದ ಸಂಯಮದಿಂದ ಕೆಲಸಗಳನ್ನ ಮಾಡಿಕೊಂಡು ಲಾಭ ಮಾಡಿ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಆರ್ಥಿಕ ಆಗಮನ ಹೆಚ್ಚಾಗಿ ನಿಮ್ಮ ಇನ್ಕಮ್ ಸಹ ಜಾಸ್ತಿ ಆಗುತ್ತೆ. ಇನ್ನು ನೀವು ದುಡ್ಡಿನ ವಿಚಾರದಲ್ಲಿ ಯಾವುದೇ ವ್ಯಕ್ತಿಗಳನ್ನು ನಂಬೋದಕ್ಕೆ ಹೋಗಬೇಡಿ.
ದುಡ್ಡು ಬಂದಿದ ತಕ್ಷಣ ಜನಗಳು ನಿಮ್ಮ ಹಿಂದೆ ಬರ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಜನಗಳನ್ನು ನಂಬದೆ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ. ಇದಿಷ್ಟು ಎ ಅಕ್ಷರದೂರ 2019 ರಾಶಿ ಫಲ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಆದಷ್ಟು ಈ ವಿಡಿಯೋವನ್ನು ಫೇಸ್ಬುಕ್, ವಾಟ್ಸಪ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾನು ಹೊಸ ಹೊಸ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೀವೇ ಮೊದಲು ನೋಡಿ.